ಅಕ್ಕಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ ಬಿಜೆಪಿ ಮನಸೋ ಇಚ್ಛೆ ನಾಲಿಗೆ ಹರಿಬಿಡ್ತಿರೋ ಬಿಜೆಪಿ ನಾಯಕರುಗಳು ಸೈಲೆಂಟ್ ಆಗಿ ಕೆಲಸ ಮಾಡ್ತಿರೋ ಕಾಂಗ್ರೆಸ್ ಲೀಡರ್ಗಳು ಅನ್ನ ಭಾಗ್ಯ ಯೋಜನೆ ಎರಡ್ ಸಾವಿರದ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಏಳು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದ್ರು ಆನಂತರದಲ್ಲಿ ಬಂದಂತ ಬಿಜೆಪಿ ಸರ್ಕಾರ ಅದನ್ನ ಐದು ಜಿಗೆ ಇಳಿಸ್ತು ಇದೀಗ ಚುನಾವಣೆಗೂ ಮೊದಲು ಪ್ರಣಾಳಿಕೆಯಲ್ಲಿ ಹತ್ತು ಕೆಜಿ ಕೊಡ್ತೀವಿ ತಲಾ ಹತ್ತು ಕೆ ಜಿ ಬಿ ಪಿ ಎಲ್ ಕಾರ್ಡ್ಗೆ ಅಥವಾ ಅಂತ್ಯೋದಯ ಕಾರ್ಡ್ಗೆಲ್ಲ ಮನೇಲಿ ಕಾಡಲ್ಲಿ ಐದು ಜನರ ಹೆಸರಿದ್ರೆ ತಿಂಗ್ಳಿಗೆ ಐವತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಕೇಂದ್ರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಫ್ ಸಿ ಐ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ದೀವಿ ಅವ್ರು ಐದು ಕೆ ಜಿ ಕೊಡ್ತಾರೆ ನಾವು ಅದಕ್ಕೆ ಹಣ ಕೊಡ್ತೀವಿ ಎಕ್ಸ್ಪೋರ್ಟ್ ಚಾರ್ಜ್ ಎಲ್ಲ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಕೊಡ್ತೀವಿ ಅವ್ರು ಕೊಡ್ತಾರೆ ಅಂತ ಫುಡ್ ಕಾರ್ಪೊರೇಷನ್ ಇಂಡಿಯಾದವರು ಕೂಡ ಒಪ್ಪಿಗೆನ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಆದ್ರ ಇದ್ದಕ್ಕಿದ್ದಂಗೆ ಕೇಂದ್ರ ಸರ್ಕಾರದ ಬಳಿ ಹಣ ಇಲ್ಲ ಇರುವಂಥ ಎಲ್ಲ ಮೆಟ್ರಿಕ್ ಟನ್ನಲ್ಲಿ ಬರೀ ಕರ್ನಾಟಕಕ್ಕೂ ಕೊಡೋಕ್ಕಾಗಲ್ಲ ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೆ ಕೂಡ ನಾವು ಸಮಾನ ಹಂಚಿಕೆಯನ್ನು ಮಾಡಬೇಕು ಆಯಾ ರಾಜ್ಯದ ಅವಶ್ಯಕತೆಯ ಆಧಾರದ ಮೇಲೆ ನಾವು ಕೊಡೋಕ್ಕಾಗಲ್ಲ ಅಂತ ಕೊಡೋಕ್ಕಾಗಲ್ಲ ಅಂದರೆ ಯಾಕೆ ಹೇಳಿದ್ರಿ ಕೊಡ್ತೀವಿ ಅಂತ ಇದು ಕಾಂಗ್ರೆಸ್ಸಿಗರ ವಾದ ನೀವು ಘೋಷಣೆ ಮಾಡೋಕ್ಕೆ ಮುಂಚೆ ಕೇಂದ್ರ ಸರ್ಕಾರದ ಜೊತೆ ಮಾತಾಡಬೇಕಿತ್ತು ನೀವು ಚರ್ಚೆನೇ ಮಾಡಿಲ್ಲ ಯಾರನ್ನ ಕೇಳಿದ್ದೀರಾ ನೀವು ನಿಮ್ಮ ಪಾಡಿಗೆ ನೀವು ಅನೌನ್ಸ್ ಮಾಡಿಬಿಟ್ರೆ ಕೊಟ್ಕೊಳ್ಳಿ ಈಗ ಯಾಕೆ ಕೊಡೋದು ಕೇಂದ್ರ ಸರ್ಕಾರ ಕೊಡೋಕ್ಕಾಗಲ್ಲ ಇದು ಬಿ ಜೆ ವಾದ ಇದೇ ಪರಿಸ್ಥಿತಿ ಬಿ ಜೆ ಪಿ ಸರ್ಕಾರ ಬಂದು ಅವರು ಕೂಡ ಗ್ಯಾರಂಟಿಯನ್ನು ಘೋಷ ಘೋಷಣೆ ಮಾಡಿದರೆ ಕೇಂದ್ರ ಸರ್ಕಾರ ಕೊಡ್ತಿರ್ಲಿಲ್ವ ಬಿ ಜೆ ಪಿ ಹೀನಾಯ ಸೋಲು ಅದನ್ನು ಸೇಡ್ ತೀರಿಸ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ಅವರು ಹೇಳಿದರು ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ನಾವು ರಾಜ್ಯಕ್ಕೆ ಕೊಡಬೇಕಾಗಿರೋ ಅನುದಾನವನ್ನು ಸರಿಯಾಗಿ ಕೊಡೋಲ್ಲ ಅಂತ ಅದಕ್ಕೆ ಅವರೆಲ್ಲ ತಡೆ ಹಿಡಿದವ್ರೆ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆರೋಪ ಮಾಡ್ತಿದ್ದಾರೆ ಇವೆಲ್ಲದರ ನಡುವೆ ಬಿ ಜೆ ಪಿಯ ಕೆಲ ನಾಯಕರುಗಳಿಗೆ ಎಲೆಕ್ಷನ್ ಟೈಮಲ್ಲಿ ದಮ್ ತೋರ್ಸೋಕ್ಕಾಗಿಲ್ಲ ಎಲೆಕ್ಷನ್ ಟೈಮಲ್ಲಿ ತಾಕತ್ತು ತೋರ್ಸೋಕ್ಕಾಗಿಲ್ಲ ಹೇಳ ಇದ್ದಂಗೆ ಹೀನಾಯೋಗ ಸೋತರು ಅವ್ರುಗಳ ಮಾತು ಕೇಳಿಬಿಟ್ರೆ ಅವ್ರಿಗೆ ಮಾತಾಡೋದು ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ಹೌದು ಖಂಡಿತ ಹಾಗೆ ಅನ್ನಿಸ್ತಾ ಇದೆ ಎಸ್ಪೆಷಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರು ಮಾತಾಡಿದ್ದಾರೆ ಯೋಜನೆಗಳನ್ನು ಘೋಷಿಸುವಾಗ ತಲೆಯಲ್ಲಿ ಮೆದಲಿರಲಿಲ್ವಾ ನೀವೇ ಯೋಚನೆ ಮಾಡಿ ಯೋಜನೆಗಳನ್ನು ಘೋಷಿಸುವಾಗ ತಲೆಯಲ್ಲಿ ಮೆದಲು ರಾಜಕೀಯವಾಗಿ ಮೆದ್ಲು ಸಿದ್ದರಾಮಯ್ಯ ಅವರಿಗೆ ಸ್ಟ್ರಾಂಗ ಶೋಭಾ ಕರಂದ್ಲಾಜೆಗೆ ಸ್ಟ್ರಾಂಗ ಜನ ತೀರ್ಮಾನ ಮಾಡಬೇಕು ನಿಮ್ಮ ಅವಾಗ ಸಗಣಿ ತುಂಬ್ಕೊಂಡಿತ್ತಾ ಈ ರೀತಿ ಪದಗಳನ್ನ ಒಬ್ಬರು ಕೇಂದ್ರ ಸಚಿವೆ ಬಳಸಿರೋದು ಕೇಂದ್ರದ ಅಕ್ಕಿ ಸೇರಿ ರಾಜ್ಯದ ಜನರಿಗೆ ಒಟ್ಟು ಹದಿನೈದು ಕೆ ಜಿ ಅಕ್ಕಿ ಕೊಡಿ ನೀವು ಹತ್ತು ಕೆ ಜಿ ಕೊಡ್ತೀವಿ ಹೇಳಿದ್ರಲ್ಲ ಅದ್ರಲ್ಲಿ ಕೇಂದ್ರ ಐದು ಕೆ ಜಿ ಕೊಡುತ್ತೆ ಅಂತ ನೀವೇನು ಹೇಳಿರಲಿಲ್ಲ ಕೇಂದ್ರ ಕೊಡುತ್ತೋ ಬಿಡುತ್ತೋ ನೀವೇ ಕೊಡಿ ಹತ್ತು ಕೆ ಜಿ ಅಲ್ಲಿ ಕೇಂದ್ರನ ಕೊಟ್ಟರು ಒಟ್ಟು ಹದಿನೈದು ಕೆ ಜಿ ಅಕ್ಕಿ ಕೊಡಿ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ನವರು ಸುಳ್ಳು ಭರವಸೆಗಳನ್ನ ಕೊಟ್ಟು ಆಸೆ ತೋರಿಸಿದ್ದಾರೆ ಸಿದ್ದರಾಮಯ್ಯನವರೇ ಬೇಜವಾಬ್ದಾರಿ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ ಹದಿಮೂರು ಬಾರಿ ಬಜೆಟನ್ನು ಮಂಡಿಸಿ ಹದಿನಾಲ್ಕನೇ ಬಾರಿ ಬಜೆಟನ್ನು ಮಂಡಿಸೋಕೆ ಸಜ್ಜಾಗ್ತಿರುವಂತಹ ಭಾರತದಲ್ಲೇ ಉತ್ತಮ ಆರ್ಥಿಕ ತಜ್ಞರಲ್ಲಿ ಸಿದ್ದರಾಮಯ್ಯವರು ಕೂಡ ಬರ್ತಾರೆ ಇಲ್ಲಿ ಸಿದ್ದರಾಮಯ್ಯ ಹೊಗಳಬೇಕು ಅಥವಾ ಬಿ ಜೆ ಪಿನ ತೆಗಳಬೇಕು ಅನ್ನೋ ಉದ್ದೇಶ ಅಲ್ಲ ಘೋಷಣೆ ಮಾಡುವಾಗ ನಿಮ್ಮ ತಲೆಯಲ್ಲಿ ಸಗಣಿ ತುಂಬಿಕೊಂಡಿತ್ತ ಅನ್ನೋ ಪದವನ್ನು ಬಳಸಿದ್ದಾರೆ ಅಂದರೆ ಈ ಯುದ್ಧ ಯಾವ ಮಟ್ಟಕ್ಕೆ ಹೋಗಿ ನಿಲ್ತಿದೆ ಅಂತ ಇದು ಶೋಭಾ ಅವರ ಮಾತು ಮತ್ತೊಂದು ಕಡೆ ರಾಷ್ಟ್ರೀಯ ಪ್ರಧಾನ ಕರ್ಷಿ ಕಾರ್ಯದರ್ಶಿ ಸಿ ಟಿ ರವಿ ಅವರು ಎಲೆಕ್ಷನಲ್ಲಿ ಸೋತೋದ್ರು ಯಾರೂ ಅಂದ್ಕೊಂಡಿರಲಿಲ್ಲ ನಾಲ್ಕು ಸಲ ಗೆದ್ರು ಐದನೇ ಸಲ ಗೆಲ್ತಾರೆ ಚಿಕ್ಕಮಗಳೂರಲ್ಲಿ ಅಂದ್ಕೊಂಡ್ರು ಎಚ್ ಡಿ ತಮಯ ಒಳ್ಳೆ ಗೇಮ್ ಆಡಿಬಿಟ್ರು ಗೆದ್ದರು ಚುನಾವಣಾ ರಣತಂತ್ರ ನೀವು ಕೇಂದ್ರದ ಜೊತೆ ಮಾತೇ ಆಡಿಲ್ಲ ಸುಮ್ಮ ಸುಮ್ಮನೆ ಪ್ರಧಾನಿ ಮೇಲೆ ಯಾಕೆ ಆರೋಪ ಮಾಡ್ತೀರಾ ಅಂತ ಕೇಳೋರೆ ಕೋಳಿ ಕೇಳ್ಬಿಟ್ಟು ಖಾರ ಅರಿಯಕ್ಕೆ ಅಂತ ಜನ ಕಾಂಗ್ರೆಸ್ನವರು ಕಾರ್ಯಕರ್ತರುಗಳು ಪ್ರಣಾಳಿಕೆ ನಾವು ಘೋಷಣೆ ಮಾಡುವಾಲೆ ನಾವು ಅಧಿಕಾರಕ್ಕೆ ಬರ್ತೀವಿ ನೀವು ಐದು ಕೆ ಜಿ ಕೊಡಿ ನಾವು ಐದು ಕೆ ಜಿ ಕೊಡ್ತೀವಿ ಅಂತ ಹೇಳೋಕ್ಕಾಯ್ತದ ಪ್ರಣಾಳಿಕೆಯನ್ನು ಕೊಟ್ವಿ ಜನ ಆಶೀರ್ವಾದ ಮಾಡಿದ್ರು ಗೆದ್ದಿದ್ದೀವಿ ನಿಮ್ಗೆ ಕೊಡೋಕ್ಕಾಗಿಲ್ಲ ಅಂದರೆ ಆಗಿರಿ ನಾವು ಬೇರೆ ರಾಜ್ಯದ ತವೋ ಎಲ್ಲ ತಗೊಂಬಂದು ಕೊಡ್ತೀವಿ ಒಂದು ವೇಳೆ ಹತ್ತು ಕೆ ಜಿ ಅಕ್ಕಿನೇ ಕೊಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೇನು ಯೋಜನೆ ಮಾಡ್ಬೇಕು ನಾವು ಮಾಡ್ತೀವಿ ಜನರಿಗಂತೂ ನಾವು ಮೋಸ ಮಾಡೋಲ್ಲ ಜನರಿಗೆ ನಾವು ಮೋಸ ಮಾಡೋಲ್ಲ ಹತ್ರ ಹತ್ತು ಪ್ಲೇಟ್ ರೈಸ್ ಇದೆ ಅನ್ನ ಇದೆ ಊಟ ಇದೆ ಹದಿನೈದು ಜನ ಬಂದರು ಹಂಚಬೇಕು ಅದ್ರ ಬದಲು ಅವ್ರಿಗೊಂದಷ್ಟು ಬಿಸ್ಕೆಟೋ ಬಾಳೆಹಣ್ಣು ಏನೋ ಕೊಟ್ಟು ನಾವು ಸರಿ ಮಾಡ್ತೀವಿ ಹೊಟ್ಟೆ ತುಂಬಿಸ್ಬೇಕಷ್ಟೇ ಅದು ನಮ್ಮಣೆ ಬರ ನಿಮ್ಮ ಕೈಲಿ ಕೊಡೋಕ್ಕಾಯ್ತದ ಇಲ್ವ ಹೇಳಿ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಹೇಳುತ್ತೆ ಬಿ ಜೆ ಪಿ ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಕೂಡ ನಾವು ಹೆಚ್ಚುವರಿ ಅಕ್ಕಿಯನ್ನು ಕೊಡೋಲ್ಲ ಅಂತ ನೀವು ಹೆಚ್ಚುವರಿ ಅಕ್ಕಿನ ಕೊಡಬೇಡಿ ಕೊಡೋ ಅಕ್ಕಿನ ಕೊಡಿ ಇದು ನಡೀತಿರುವ ಚರ್ಚೆ ಒಂದು ಕಡೆ ಶೋಭಾ ಕರಂದ್ಲಾಜೆ ಮತ್ತೊಂದು ಕಡೆ ಸಿ ಟಿ ರವಿ ಇನ್ನೊಂದು ಕಡೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಡಿಸೈನ್ ಡಿಸೈನ್ ಆಗಿ ಮಾತಾಡ್ತವ್ರೆ ಎಲುವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ಅನ್ನೋ ಮಾತಿದೆ ಇಲ್ಲಿ ಯಾರು ಯಾರ ವಿರುದ್ಧ ಹರಿಹಾಯ್ತಿದ್ದಾರೆ ಯಾರಿಗೆ ಎಷ್ಟು ನಾಲೆಡ್ಜ್ ಇದೆ ಈ ರೀತಿ ಅನವಶ್ಯಕ ಅಂದರೆ ಟೀಕಿಸಬೇಕು ಇಲ್ಲ ಅಂತಲ್ಲ ವಿರೋಧ ಪಕ್ಷದವರು ಟೀಕಿಸಿದ್ರೆ ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದು ಟೀಕಿಸೋ ಭರದಲ್ಲಿ ತಲೆಯಲ್ಲಿ ಸಗಣಿ ಇಲ್ವಾ ತಲೆಯಲ್ಲಿ ಬುದ್ಧಿ ತುಂಬ್ಕೊಂಡಿಲ್ವಾ ನೀವು ಸಗಣಿ ಇತ್ತ ತಲೆಯಲ್ಲಿ ಇಂಥ ಹೇಳಿಕೆಗಳು ಎಷ್ಟು ಸರಿ ತಲೆಯಲ್ಲಿ ಮೆಟ್ಲಿಲ್ವಾ ಹಾಂ ಘೋಷಣೆ ಮಾಡೋಕೆ ಸಗಣಿ ತುಂಬ್ಕೊಂಡಿತ್ತ ಇಂಥವೆಲ್ಲ ಎಷ್ಟು ಸರಿ ಅನ್ನೋ ಚರ್ಚೆಗಳು ಶುರುವಾಗಿದೆ ಬಟ್ ಜನ ಡಿಸೈಡ್ ಮಾಡಬೇಕು ಕಾಂಗ್ರೆಸ್ನೇನು ಸುಮ್ಮನೆ ಬಿಡಲ್ಲ ಜನ ಅಕ್ಕಿಯನ್ನು ಆಯಿತು ಜೂನಲ್ಲೂ ತಡ್ಕೋಬೋದು ಒಂಚೂರು ಹೆಚ್ಚು ಕಡಿಮೆ ಆದರೆ ಜುಲೈ ಅಂದರೆ ಜುಲೈ ತಿಂಗಳಲ್ಲೂ ತಡ್ಕೋಬೋದು ಕೊಡಲಿಲ್ಲ ಅಂದರೆ ನೀವು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಲೇಬೇಕು ಆ ಜಾಗಕ್ಕೆ ಉತ್ತರ ಕರ್ನಾಟಕದಲ್ಲಿ ಜೋಳ ಕೊಡ್ತೀರಾ ದಕ್ಷಿಣ ಕನ್ನಡದಲ್ಲಿ ಗೋಧಿ ಕೊಡ್ತೀರಾ ಅಥವಾ ಇನ್ನೇನು ಕೊಡ್ತೀರಾ ಬೆಳೆಕಾಳು ಕೊಡ್ತೀರಾ ಸಕ್ಕರೆ ಕೊಡ್ತೀರಾ ಅದು ನಾವು ಒಂದಷ್ಟು ರೈಸ್ ಮಿಲ್ ಮಾಲೀಕರ ಹೇಳ್ತಿರೋ ರಾಜ್ಯದಲ್ಲೇ ಆ ಪ್ರಮಾಣದಲ್ಲಿ ಅಕ್ಕಿ ಇದೆ ಸರ್ಕಾರ ನಮ್ಮ ಮಾತ್ರನೇ ತಗೋಬೋದು ಅಂತ ಹಂಗೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಸರ್ಕಾರ ಯೋಚನೆ ಮಾಡಬೇಕು ಇಲ್ಲಾದ್ರೆ ಕಾಂಗ್ರೆಸ್ಸು ಸುಮ್ಮನೆ ಜನ ಬಿಡೋದಿಲ್ಲ ವೀಕ್ಷಕರೇ ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ಎರಡೂ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನಡೆಯುತ್ತಿರುವಂಥ ಕೆಸರಾರ ಚಾಟ ಸರಿನಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು